ಪ್ರಿಯ ವೀಕ್ಷಕರೇ, ಬೆಳಕಿನ ಇನ್ನೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸುಸ್ವಾಗತ. ನಾವು ಇವತ್ತು ಚಿರಂಜೀವಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಚಿರಂಜೀವಿ ಎಂದರೆ ಸಾವಿಲ್ಲದವನು. ಹಿಂದೂ ಪುರಾಣ, ರಾಮಾಯಣ ಮತ್ತು ಮಹಾಭಾರತಗಳ ಪ್ರಕಾರ 7 ಪೌರಾಣಿಕ ವ್ಯಕ್ತಿಗಳನ್ನು ಚಿರಂಜೀವಿಗಳೆಂದು ನಂಬಲಾಗಿದೆ. ಚಿರಂಜೀವಿಯು ಕಲಿಯುಗ ಮುಗಿದು ಸತ್ಯಯುಗ ಪ್ರಾರಂಭವಾಗುವವರೆಗೂ ಜೀವಂತವಾಗಿರುತ್ತಾರೆ ಎಂದು ನಂಬಿಕೆ. ಪುರಾಣದಲ್ಲಿ ಉಲ್ಲೇಖಿಸಲಾದ ಆ ಸಪ್ತ ಚಿರಂಜೀವಿಗಳು ಯಾರು? ಅವರ ಮೇಲೆ ಇವತ್ತಿನ ಬೆಳಕನ್ನು ಚೆಲ್ಲೋಣ ಬನ್ನಿ. ಪ್ರಥಮವಾಗಿ ಅಶ್ವತ್ಥಾಮ. ಉಳಿದವರು ಲೋಕ ಕಲ್ಯಾಣದಿಂದ ಚಿರಂಜೀವಿಯಾದರೆ ಅಶ್ವತ್ಥಾಮನು ತನ್ನ ದುಷ್ಕೃತ್ಯದಿಂದಾಗಿ ಶ್ರೀಕೃಷ್ಣನ ಶಾಪದ ಕಾರಣದಿಂದ ಚಿರಂಜೀವಿಯಾಗುತ್ತಾನೆ. ಮಹಾಭಾರತದ ಗುರು ದ್ರೋಣಾಚಾರ್ಯರ ಮಗನಾದ ಇವನು ಬ್ರಹ್ಮಾಸ್ತ್ರವನ್ನು ಅರ್ಜುನನ ಮಡದಿ ಶ್ರೀಕೃಷ್ಣನ ತಂಗಿ ಸುಭದ್ರೆಯ ಭ್ರೂಣ ನಾಶ ಮಾಡಲು ಪ್ರಯೋಗಿಸಿದಾಗ ಕೋಪಗೊಂಡ ಕೃಷ್ಣನು ಅವನ ಹಣೆಯ ಮೇಲಿದ್ದ ಮಣಿಯನ್ನು ಕಿತ್ತು ಇದೇ ರೀತಿ ನೀನು ಕಲಿಯುಗ ಪೂರ್ತಿ ಗಾಯಗೊಂಡ ಸ್ಥಿತಿಯಲ್ಲಿ ಜೀವಿಸು ಎಂದು ಶಪಿಸುತ್ತಾನೆ. ಅದರ ನಂತರ 5000 ವರ್ಷಗಳು ಕಳೆದರೂ ಈಗಲೂ ಅಶ್ವತ್ಥಾಮ ಗುಜರಾತಿನ ನರ್ಮದಾ ನದಿ ತೀರದಲ್ಲಿ ಗಾಯಗೊಂಡ ಸ್ಥಿತಿಯಲ್ಲಿ ಆಗಾಗ ಜನತೆಗೆ ಕಾಣಸಿಗುತ್ತಾನೆ ಎನ್ನುತ್ತಾರೆ. ಇದಕ್ಕೆ ನಿದರ್ಶನವೆಂಬಂತೆ ದಶಕಗಳ ಹಿಂದೆ ಗುಜರಾತಿನ ರೈಲ್ವೆ ಉದ್ಯೋಗಿಯೊಬ್ಬರು ಅರಣ್ಯ ಪ್ರದೇಶದಲ್ಲಿ ತಾನು ಒಬ್ಬ ಅತಿ ಎತ್ತರವಾದ ಹಣೆಯಲ್ಲಿ ಗಾಯಗೊಂಡಿರುವ ವ್ಯಕ್ತಿಯನ್ನು ನೋಡಿದ್ದಾಗಿಯೂ ತಿಳಿಸಿದ್ದಾರೆ. 1968-69 ಪಂಜಾಬ್ ಲುಧಿಯಾನದ ವೈದ್ಯರೊಬ್ಬರು ತಾನು ಅತಿ ಗಾಯದ ವ್ಯಕ್ತಿಯನ್ನು ನೋಡಿದ್ದಾಗಿಯೂ ಅವನ ಹಣೆಯಲ್ಲಿ ಮೆದುಳು ಹೊರಬಂದ ಸ್ಥಿತಿಯಲ್ಲಿ ಇತ್ತೆಂದು ಅವನು ಅಶ್ವತ್ಥಾಮನನ್ನು ಹೋಲುತ್ತಾನೆ ಎಂದು ತಿಳಿಸಿದ್ದಾರೆ. ಭಾರತೀಯ ವಾಯುಸೇನೆಯ ನಿವೃತ್ತ ಕಮಾಂಡರ್ ಪೈಲಟ್ ಬಾಬಾ ಎಂಬುವರು ತಾನು ಅಶ್ವತ್ಥಾಮನನ್ನು ಹೋಲುವ ಮನುಷ್ಯನನ್ನು ನೋಡಿದ್ದೇನೆ ಎಂದು ಉಲ್ಲೇಖಿಸಿದ್ದಾರೆ. ಕರ್ನಾಟಕದ ಕವಿ ಕುಮಾರವ್ಯಾಸನು ತಾನು ವ್ಯಾಸಭಾರತ ಗ್ರಂಥವನ್ನು ಅಶ್ವತ್ಥಾಮನ ಸಹಾಯದಿಂದಲೇ ರಚಿಸಿದ್ದೇನೆ ಎಂದಿದ್ದಾರೆ. ಎರಡನೆಯ ಚಿರಂಜೀವಿ ಎಂದರೆ ಬಲೀಂದ್ರ. ಬಲೀಂದ್ರ ಮಹಾದೈತ್ಯ ಹಿರಣ್ಯಕಶಿಪುವಿನ ಪುತ್ರ ಮತ್ತು ಪ್ರಹ್ಲಾದನ ಮೊಮ್ಮಗ. ಅಸುರನೇ ಆದರೂ ಅಸುರವೈರಿ ಹರಿಯ ಪರಮ ಭಕ್ತ. ಇವನು ಸಕಲ ವೇದ ಶಾಸ್ತ್ರ ಪಾರಂಗತ, ಸಕಲ ಶಸ್ತ್ರಾಸ್ತ್ರ ವಿದ್ಯಾಪ್ರವೀಣ. ಶೋಣಿತಪುರದ ರಾಜನಾಗಿದ್ದು ಅಲ್ಲಿ ನಡೆಯುವ ಪ್ರತಿಯೊಂದು ಯಾಗಕ್ಕೂ ವಿಷ್ಣು ದೇವರಿಗೆ ಹವಿಸ್ಸು ನೀಡುತ್ತಿದ್ದ ಮತ್ತು ಕೇಳಿದ್ದನ್ನು ಕೊಡುವ ಕೊಡುಗೈ ದಾನಿಯೂ ಆಗಿದ್ದ. ಆದರೆ ಎಷ್ಟೇ ಆದರೂ ಅಸುರ ವಂಶದವನಾಗಿದ್ದರಿಂದ ಇಂದ್ರಾದಿಗಳು ಭಯಭೀತರಾಗಿ ನಾರಾಯಣನಲ್ಲಿ ಮೊರೆ ಹೋಗಿ ಇವನ ಸಂಹಾರ ಮಾಡಬೇಕೆಂದು ಕೇಳಿಕೊಂಡಾಗ ಶ್ರೀಮನ್ನಾರಾಯಣನು ಇವನ ಸಂಹಾರಕ್ಕಾಗಿ ವಾಮನ ರೂಪಿಯಾಗಿ ಬಂದು 3 ಹೆಜ್ಜೆ ಜಾಗಬೇಕು ಎಂದು ಕೇಳುತ್ತಾನೆ. ಹೀಗೆ 1 ಹೆಜ್ಜೆ ಭೂಮಿಯಲ್ಲಿಯೂ, 1 ಹೆಜ್ಜೆಯನ್ನು ಆಕಾಶದಲ್ಲಿಯೂ ಇಟ್ಟಾಗ 3ನೇ ಹೆಜ್ಜೆ ಎಲ್ಲಿಡಲಿ ಎಂದು ಕೇಳಿದಾಗ, ಹೇ ನಾರಾಯಣ, ನಿನ್ನ ರೂಪ ಬದಲಾದರೂ ನನ್ನ ಭಕ್ತಿಯ ರೂಪ ನನಗೆ ಎಲ್ಲವನ್ನೂ ತಿಳಿಸುತ್ತದೆ ಎನ್ನುತ್ತಾ 3ನೇ ಹೆಜ್ಜೆಯನ್ನು ತನ್ನ ತಲೆಯ ಮೇಲೆ ಇಡಲು ಸೂಚಿಸುತ್ತಾನೆ. ಅದರಂತೆ ಅವನ ತಲೆಯ ಮೇಲೆ ಹೆಜ್ಜೆ ಇಟ್ಟು ಪಾತಾಳಕ್ಕೆ ನೂಕುತ್ತಾನೆ ಮತ್ತು ನೀನು ಚಿರಂಜೀವಿಗಳ ಸಾಲಿನಲ್ಲಿ ಅಮರನಾಗಿರು ಹಾಗೂ ನಿನ್ನ ನಾಮ ಮುಂದೆ ಬಲಿಪಾಡ್ಯಮಿ ಎಂಬ ಹಬ್ಬವಾಗಿ ಆಚರಿಸಲ್ಪಡುವುದು ಎಂಬ ವರವನ್ನೂ ದಯಪಾಲಿಸುತ್ತಾನೆ. ಇದಕ್ಕೆ ನಿದರ್ಶನವೆಂಬಂತೆ ದಕ್ಷಿಣ ಭಾರತದಲ್ಲಿ ಈಗಲೂ ಬಲಿಚಕ್ರವರ್ತಿ ವರ್ಷಕ್ಕೆ 1 ದಿನ ದೀಪಾವಳಿಯ 3ನೇ ದಿನಕ್ಕೆ ಬರುವನೆಂದು ಆ ದಿನ ಅವನಿಗೆ ಸತ್ಕಾರ್ಯಗಳನ್ನು ಮಾಡಿ ಪಾತಾಳ ಲೋಕಕ್ಕೆ ವಾಪಸ್ ಕಳಿಸುವ ಪದ್ಧತಿ ಇದೆ. ಬಲಿಚಕ್ರವರ್ತಿ ಈಗ ಪಾತಾಳದಲ್ಲಿದ್ದಾನೆ ಮತ್ತು ಸತ್ಯಯುಗದಲ್ಲಿ ಅವನು ಸ್ವರ್ಗದ ಅಧಿಪತಿಯಾಗುತ್ತಾನೆ ಎಂಬ ಪ್ರತೀತಿ ಇದೆ. 3ನೆಯದಾಗಿ ವೇದವ್ಯಾಸರು. ವೇದವ್ಯಾಸರನ್ನು ವಿಷ್ಣುವಿನ ಅಂಶಜ ಎಂದು ಪರಿಗಣಿಸುತ್ತಾರೆ. ಇವರು ಪರಾಶರ ಮುನಿ ಮತ್ತು ಬೆಸ್ತರ ಕನ್ಯೆ ಸತ್ಯವತಿಯ ಮಗ. ಇವರನ್ನು ಮಹಾಭಾರತ ಕಥೆಯ ಸೂತ್ರಧಾರಿ ಎಂದೇ ಹೇಳಬಹುದು. ಹೇಗೆಂದರೆ ಸಂತಾನಹೀನರಾಗಿದ್ದ ಅಂಬಿಕೆಗೆ ಇವರು ಧೃತರಾಷ್ಟ್ರನನ್ನೂ, ಅಂಬಾಲಿಕೆಗೆ ಪಾಂಡುವನ್ನೂ ತಮ್ಮ ತಪೋಶಕ್ತಿಯಿಂದ ಕರುಣಿಸುತ್ತಾರೆ. ಹೀಗೆ ಧೃತರಾಷ್ಟ್ರನಿಗೆ ಕೌರವರು, ಪಾಂಡುರಾಜನಿಗೆ ಪಾಂಡವರು ಜನಿಸಿ ಕುರುಕ್ಷೇತ್ರಕ್ಕೆ ನಾಂದಿಯಾಗುತ್ತದೆ. ಇವರನ್ನು ಕಪ್ಪು ವರ್ಣದವರಾಗಿದ್ದರಿಂದ ಕೃಷ್ಣನೆಂದೂ, ವೇದಗಳನ್ನು ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದಗಳೆಂದು ವಿಂಗಡಿಸಿದ್ದರಿಂದ ವೇದವ್ಯಾಸರೆಂದೂ ಕರೆಯುತ್ತಾರೆ. ಹಾಗೆಯೇ ಇವರು 18 ಪುರಾಣಗಳು ಮತ್ತು ಬ್ರಹ್ಮಸೂತ್ರಗಳ ಲೇಖಕರೂ ಹೌದು. ಈ ಕಾರಣದಿಂದಾಗಿ ಎಲ್ಲಿಯವರೆಗೆ ಈ ವೇದಗಳು ಇರುತ್ತದೆಯೋ, ಅಂದರೆ ಕಲಿಯುಗ ಮುಗಿಯುತ್ತದೆಯೋ, ಅಲ್ಲಿಯವರೆಗೆ ಇವರು ಅಮರರಾಗಿರುತ್ತಾರೆ ಎಂದು ನಂಬಿಕೆ. ವೇದವ್ಯಾಸರು ಈಗಲೂ ಉತ್ತರಾಖಂಡದ ಗಂಗಾ ನದಿ ತಟದಲ್ಲಿ ನೆಲೆಸಿದ್ದಾರೆ ಎಂದು ಹೇಳಲಾಗುತ್ತದೆ. ಇನ್ನು ಚಿರಂಜೀವಿಗಳಲ್ಲಿ ಅತ್ಯಂತ ಪ್ರಸಿದ್ಧಿ ಪಡೆದ ಹೆಸರೆಂದರೆ ಅದು ಶಿವನ ರುದ್ರಾವತಾರಗಳಲ್ಲೊಂದಾದ ಆಂಜನೇಯ. ಕೇಸರಿ ಮತ್ತು ಅಂಜನಾದೇವಿಗೆ ವಾಯುದೇವರ ಕೃಪೆಯಿಂದ ಹುಟ್ಟಿದ ಆಂಜನೇಯ ಸೂರ್ಯನನ್ನೇ 11 ಭ್ರಮಿಸಿ ಹಿಡಿಯುವುದಕ್ಕೆಂದು ಹಾರಿದಾಗ ಇವನನ್ನು ನಿಗ್ರಹಿಸಲು ಇಂದ್ರನು ವಜ್ರಾಯುಧವನ್ನು ಪ್ರಯೋಗಿಸಿದ. ಇದರಿಂದ ಆಂಜನೇಯ ಮೂರ್ಛೆಗೊಂಡಾಗ ಕೋಪಗೊಂಡ ವಾಯುದೇವನು ಚಲಿಸದೆ ನಿಂತಾಗ ಲೋಕದ ಚರಾಚರ ಪ್ರಾಣಿಗಳು ಮರಣ ಬಂದಂತಾಗಿ ತತ್ತರಿಸಿದವು.
ಆಗ ಬ್ರಹ್ಮನು ವಾಯುದೇವನನ್ನು ಸಮಾಧಾನ ಪಡಿಸಿ ಸಕಲ ದೇವತೆಗಳು ಆಂಜನೇಯನಿಗೆ ಅಮರತ್ವವನ್ನು ವರದಾನ ಮಾಡಿದರು. ಕಲಿಯುಗದಲ್ಲಿ ಎಲ್ಲಿ ರಾಮಕಥೆ ರಾಮ ಕೀರ್ತನೆ ನಡೆಯುವುದು ಅಲ್ಲಿ ಹನುಮಂತ ಭಕ್ತಿಯಿಂದ ಕೈ ಮುಗಿದು ಸಹೃದಯವಾಗಿ ಕೇಳುತ್ತಾನೆ ಎಂಬ ಪ್ರತೀತಿ ಇದೆ. ಆದ್ದರಿಂದ ರಾಮಕಥೆಯ ವೇದಿಕೆಯಲ್ಲಿ ಒಂದು ಮಣೆ ಹಾಕಿ ಅವನನ್ನು ಆಹ್ವಾನಿಸುತ್ತಾರೆ. ಶಿಮ್ಲಾದಲ್ಲಿ ಚಾಕು ದೇವಸ್ಥಾನದಲ್ಲಿ ಹನುಮಂತ ಈಗಲೂ ಇರುತ್ತಾನೆ ಎಂದು ನಂಬುತ್ತಾರೆ. ಹನುಮಂತ ಭಾರತದಲ್ಲಿ ಮಾತ್ರವಲ್ಲದೆ ಇಡೀ ವಿಶ್ವದಲ್ಲಿ ಸಂಚರಿಸಿದ ಹೆಜ್ಜೆ ಗುರುತುಗಳು ಈಗಲೂ ಆಗಾಗ ಕಾಣಸಿಗುತ್ತವೆ. ದ್ವಾಪರ ಯುಗದಲ್ಲಿ ಅರ್ಜುನನ ರಥದ ಬಾವುಟದಲ್ಲಿ ನೆಲೆಯಾದ ಹನುಮಂತ ಕುರುಕ್ಷೇತ್ರ ಯುದ್ಧದಲ್ಲಿ ಗೆಲುವನ್ನು ಒದಗಿಸಿಕೊಡುತ್ತಾನೆ. ಇನ್ನೊಂದು ಇಂಟರೆಸ್ಟಿಂಗ್ ವಿಷಯವೇನೆಂದರೆ ಹನುಮಂತನ ಜನ್ಮಸ್ಥಳ ನಮ್ಮ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ತ್ರೇತಾಯುಗದ ಕಿಷ್ಕಿಂದೆ ಎಂದು ಕರೆಯಲ್ಪಡುವ ಈಗಿನ ಅಂಜನಾದ್ರಿ ಬೆಟ್ಟ. ಇನ್ನು ಚಿರಂಜೀವಿಗಳಲ್ಲಿ ಐದನೆಯವರೆಂದರೆ ವಿಭೀಷಣ. ಇವನು ಲಂಕೆಯ ರಾಕ್ಷಸರಾಜ ರಾವಣನ ಕಿರಿಯ ಸಹೋದರ. ವಿಭೀಷಣನು ಧರ್ಮನಿಷ್ಠನಾಗಿದ್ದರಿಂದ ರಾವಣನು ಸೀತೆಯನ್ನು ಅಪಹರಿಸಿದಾಗ ವಿರೋಧವನ್ನು ವ್ಯಕ್ತಪಡಿಸುತ್ತಾನೆ. ವಿಭೀಷಣನಿಗೆ ಅಧರ್ಮದ ದಾರಿಯಲ್ಲಿ ನಡೆಯುತ್ತಿದ್ದ ಅಣ್ಣನನ್ನು ಯಾವತ್ತಿಗೂ ಸಮರ್ಥಿಸಲು ಸಾಧ್ಯವಾಗದ ಕಾರಣ ಅವನು ಲಂಕೆಯನ್ನು ತೊರೆದು ಶ್ರೀರಾಮನ ಜೊತೆ ಸೇರಿಕೊಂಡು ರಾವಣನ ದೌರ್ಬಲ್ಯಗಳನ್ನು ರಾಮನಿಗೆ ತಿಳಿಸಿ ಅವನ ಅಂತ್ಯವಾಗುವಂತೆ ನೋಡಿಕೊಂಡನು. ರಾವಣನ ವಧೆಯ ನಂತರ ಪ್ರಭು ಶ್ರೀರಾಮನು ವಿಭೀಷಣನನ್ನು ಲಂಕೆಯ ರಾಜನನ್ನಾಗಿ ಮಾಡಿದನು. ಮುಂದೆ ಪುರಿಯಲ್ಲಿ ಜಗನ್ನಾಥ ಮಂದಿರ ನಿರ್ಮಾಣವಾದಾಗ ಪ್ರತಿದಿನ ಬೆಳಿಗ್ಗೆ ವಿಭೀಷಣನು ಬಂದು ಪ್ರಥಮವಾಗಿ ಜಗನ್ನಾಥನಿಗೆ ಪೂಜೆಯನ್ನು ನೆರವೇರಿಸುತ್ತಾನೆ ಎಂಬ ಪ್ರತೀತಿ ಇದೆ. ಇದಕ್ಕೆ ಇಂಬು ಕೊಡುವಂತೆ ಪುರಿ ಜಗನ್ನಾಥನ ರಥೋತ್ಸವ ಪ್ರಾರಂಭಕ್ಕೂ ಮುನ್ನ ಗರುಡ ಸ್ತಂಭದ ಬಳಿ ಸ್ವಲ್ಪ ಸಮಯ ನಿಲ್ಲುತ್ತದೆ. ಆ ಸಮಯದಲ್ಲಿ ವಿಭೀಷಣನು ಬಂದು ಜಗನ್ನಾಥನಿಗೆ ಪೂಜೆಯನ್ನು ನೆರವೇರಿಸುತ್ತಾನೆ ಎಂದೂ ನಂಬುತ್ತಾರೆ. ನಂತರ ರಥೋತ್ಸವ ಯಥಾಪ್ರಕಾರ ಮುಂದುವರಿಯುತ್ತದೆ. ಚಿರಂಜೀವಿಗಳಲ್ಲಿ ಆರನೆಯ ಸ್ಥಾನದಲ್ಲಿರುವವರು ಗುರುಕೃಪಾಚಾರ್ಯರು. ಬ್ರಹ್ಮನ ನಾಲ್ಕನೆಯ ಅವತಾರವಾದ ಇವರು ಮಹಾಭಾರತದಲ್ಲಿ ಬರುವ ಹಸ್ತಿನಾಪುರ ರಾಜ್ಯದ ಕುಲಗುರುವಾಗಿರುತ್ತಾರೆ. ಬಾಲ್ಯದಲ್ಲಿ ಇವರು ಪಾಂಡವರಿಗೆ ಮತ್ತು ಕೌರವರಿಗೆ ವೇದ ಮತ್ತು ಶಸ್ತ್ರಾಸ್ತ್ರ ತರಬೇತಿಯನ್ನು ನೀಡುತ್ತಿದ್ದರು. ಕಾರಣಾಂತರಗಳಿಂದ ಇವರು ಕುರುಕ್ಷೇತ್ರ ಯುದ್ಧದಲ್ಲಿ ತನಗೆ ಇಷ್ಟವಿಲ್ಲದಿದ್ದರೂ ತನ್ನ ಭಾವ ದ್ರೋಣ ಮತ್ತು ಅಳಿ ಅಶ್ವತ್ಥಾಮನ ವಿನಂತಿಯಂತೆ ಕೌರವರಿಗೆ ಸಹಾಯ ಮಾಡುತ್ತಾರೆ. ಯುದ್ಧದ ನಂತರ ಕೌರವರಲ್ಲಿ ಕೊನೆಗೆ ಉಳಿದ ಮೂವರೆಂದರೆ ಕೃಪಾಚಾರ್ಯ, ಕರ್ಣನ ಮಗ ವೃಷಕೇಶು ಮತ್ತು ದ್ರೋಣರ ಮಗ ಅಶ್ವತ್ಥಾಮ. ಕುರುಕ್ಷೇತ್ರ ಯುದ್ಧದ ನಂತರ ಜಿಗುಪ್ಸೆಗೊಂಡ ಇವರು ಕೃಷ್ಣನ ಬಳಿಗೆ ಬಂದು ಮುಕ್ತಿಗಾಗಿ ದಾರಿ ತೋರಿಸು ಎಂದು ಕೇಳಿದಾಗ, ನೀವು ಕಲಿಯುಗದ ಅಂತ್ಯದವರೆಗೂ ಜೀವಂತವಿರಬೇಕೆಂದು ಕಲ್ಕಿಗೆ ಗುರುವಾಗಿ ನೀವು ಮಾರ್ಗದರ್ಶನ ನೀಡಬೇಕೆಂದು ವರವನ್ನಿತ್ತು ಅವರನ್ನು ಚಿರಂಜೀವಿಯಾಗಿಸುತ್ತಾನೆ. ಮಹಾಭಾರತ ಕಾಲಘಟ್ಟದಲ್ಲಿ ಅರ್ಜುನನ ಮೊಮ್ಮಗ ಪರೀಕ್ಷಿತನಿಗೆ ಕೂಡ ಇವರೇ ಗುರುವಾಗಿದ್ದಾರೆ ಎನ್ನುತ್ತಾರೆ. ಇವರು ಈಗಲೂ ಜೀವಂತವಾಗಿದ್ದು ಕಲ್ಕಿಯ ಆಗಮನಕ್ಕೆ ಕಾಯುತ್ತಿದ್ದಾರೆ ಎಂದು ನಂಬಿಕೆ. ಕೊನೆಯದಾಗಿ ಭಗವಾನ್ ಪರಶುರಾಮರು. ಇವರು ಸಪ್ತರ್ಷಿ, ಜಮದಗ್ನಿ ಮತ್ತು ರೇಣುಕೆಯ ಮಗ. ವಿಷ್ಣುವಿನ ಆರನೆಯ ಅವತಾರ ಮತ್ತು ಶಿವನ ಶಿಷ್ಯರಾದ ಇವರು ಪಿತೃವಾಕ್ಯ ಪರಿಪಾಲನೆಗಾಗಿ ತನ್ನ ತಾಯಿಯ ಶಿರಚ್ಛೇದವನ್ನೇ ಮಾಡಿದವರು. ಕಾರ್ತವೀರ್ಯ ಅರ್ಜುನ ಎಂಬ ಕ್ಷತ್ರಿಯನು ತನ್ನ ತಂದೆಯನ್ನು ಕೊಂದುದಕ್ಕಾಗಿ ಇಡೀ ಕ್ಷತ್ರಿಯ ಕುಲವನ್ನೇ ನಾಶ ಮಾಡುವ ಸಂಕಲ್ಪ ತೆಗೆದುಕೊಂಡವರು. ಪರಶುರಾಮರು ಭೂಮಿಯನ್ನು ಬರೋಬ್ಬರಿ 21 ಸಲ ಪ್ರದಕ್ಷಿಣೆ ಮಾಡಿ ಸಕಲ ಅಧರ್ಮೀ ಕ್ಷತ್ರಿಯರ ಸಂಹಾರವನ್ನು ಮಾಡಿದರು. ದ್ವಾಪರ ಯುಗದ ಕೃಪಾಚಾರ್ಯ, ದ್ರೋಣಾಚಾರ್ಯ ಮತ್ತು ಕರ್ಣ ಇವರೆಲ್ಲ ಪರಶುರಾಮರ ಅಚ್ಚುಮೆಚ್ಚಿನ ಶಿಷ್ಯಂದಿರು. ಶಿವನನ್ನು ಸ್ತುತಿಸಿ ಅಮರತ್ವವನ್ನು ಪಡೆದ ಇವರು ಈಗಲೂ ಮಹೇಂದ್ರ ಪರ್ವತದಲ್ಲಿ ಧ್ಯಾನಾಸಕ್ತರಾಗಿದ್ದಾರೆ ಎಂಬ ನಂಬಿಕೆ ಇದೆ. ಇವರು ವಿಷ್ಣುವಿನ ಕಲಿಯುಗದ ಕಲ್ಕಿ ಅವತಾರಕ್ಕಾಗಿ ಕಾಯುತ್ತಿದ್ದು ಇವರೇ ಕಲ್ಕಿಗೆ ಭವಿಷ್ಯದ ಗುರುಗಳು ಎಂದು ಹೇಳಲಾಗಿದೆ. ಭಗವಾನ್ ಪರಶುರಾಮರು ನಮ್ಮ ಕರ್ನಾಟಕದ ಬೆಳಗಾಂ ಜಿಲ್ಲೆಯ ಸವದತ್ತಿಯಲ್ಲಿ ಜನ್ಮ ತಾಳಿದರು ಎನ್ನುತ್ತಾರೆ. ಹಾಗೆಯೇ ಪರಶುರಾಮರು ಕ್ಷತ್ರಿಯ ಕುಲದ ಸಂಹಾರದ ನಂತರ ಜಿಗುಪ್ಸೆಗೊಂಡು ಪಶ್ಚಿಮ ಘಟ್ಟದ ಮೇಲೆ ನಿಂತು ತಮ್ಮ ಪರಶುವನ್ನು ಅರಬ್ಬಿ ಸಮುದ್ರಕ್ಕೆ ಎಸೆದಾಗ ಸಮುದ್ರದ ನೀರು ಹಿಂದೆ ಸರಿದು ಸುಂದರವಾದ ಭೂಭಾಗ ಸೃಷ್ಟಿಯಾಯಿತೆಂದು ಅದೇ ಈಗಿನ ತುಳುನಾಡು ಎಂಬ ಪ್ರತೀತಿ ಇದೆ.